ಆದ ನಂತರ ಎಲ್ಲರೂ ಯಾತ್ರ ಯಾಕ ಹುಡುಗ ಅಂತೆ ಹುಡುಗ ಅಂತೆ ಹುಡುಗ ಅಂತೆ ಹಿಂಗ್ ರಿಜಿಸ್ಟರ್ ಮಾಡಕ್ ಶುರು ಮಾಡಿದ್ರು, ಹುಡುಕಕ್ ಶುರು ಮಾಡಿದ್ರು, ನಿಮ್ಮನ್ನ ಸರ್ಚ್ ಮಾಡಕ್ ಶುರು ಮಾಡಿದ್ರು ಗೂಗಲ್ ಅಲ್ಲಿ ಎಲ್ಲ. ಆಗ ಒಂದಷ್ಟು ನಡೆದ ಘಟನೆಗಳು ಅಂದ್ರೆ ನೀವು ಕಂಡಂತ ವ್ಯಕ್ತಿಗಳು, ನಿಮಗೆ ಸಿಕ್ಕಂತ ಕಾಂಪ್ಲಿಮೆಂಟ್ಗಳು ಸರ್ ಸೂಪರ್ ಅನ್ಸ್ಬೋದು ಸರ್. ಅಂದರೆ ಎಕ್ಸಾಂಪಲ್ ಹೆಂಗಂತ ಹೇಳಿದ್ರೆ, ಈಗ ನಾನು ಮಮ್ಮಿ ಮಾಡಿದಾಗ ಏನಂದರೆ ನನ್ನ ನಾನು ಪ್ರೂವ್ ಮಾಡ್ಕೊಬೇಕು, ಅಂದರೆ ಒಂದೊಳ್ಳೆ ಡೈರೆಕ್ಟಿವ್ ಅಂತ ಪ್ರೂವ್ ಮಾಡ್ಕೋಬೇಕು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಅದು. ಅದಾದಮೇಲೆ ನಾನು ಉಪಿಸರ್ಗೆ ಡೈರೆಕ್ಟ್ ಮಾಡಬೇಕಿತ್ತು, ಉಪಿಸರ್ಗೆ ಡೈರೆಕ್ಟ್ ಮಾಡಬೇಕಿತ್ತು, ಒಂದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಆಗಬೇಕಿತ್ತು. ಅದಾದಮೇಲೆ ತುಂಬ ಡಿಸ್ಕಷನ್ಸ್ ಆಗ್ತಿತ್ತು, ಬೇರೆ ಯಾವುದಾದ್ರು ರೀಸನ್ಸ್ ಇಂದ ಅದು ವರ್ಕ್ ಆಗಲಿಲ್ಲ. ಬಟ್ ಉಪಿಸರ್ ಶಿವಣ್ಣ ನನ್ನ ಆಫ್ಟರ್ ಮಮ್ಮಿ ನನ್ನ ಸ್ಟೋರಿ ಹೇಳಿದ್ದು ಇಬ್ಬರಿಗೆ ಸರ್, ಉಪಿಸರ್ಗೆ ಹೇಳಿದ್ದೆ, ಶಿವಣ್ಣ ಹೇಳಿದ್ದೆ. ಎರಡು ಸಿನಿಮಾ ಆಗಬೇಕಿತ್ತು, ಎರಡು ಸಿನಿಮಾ ಬೇರೆ ಬೇರೆ ರೀಸನ್ಸ್ ಇಂದ ಡಿಲೇ ಆಗ್ತಾನೆ ಹೋಗ್ತಿತ್ತು. ಸರ್ ಅಂದರೆ ಪ್ರೊಡ್ಯೂಸರ್ಸ್ ಇದ್ರು, ಅಂದರ್ ಬಾರ್ ಸಿನಿಮಾ ಮಾಡಿದ್ರು ಭಾಸ್ಕರ್ ಅಂತ, ಅವ್ರ ಜೊತೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಬೇಕಿತ್ತು ಸರ್, ಅದೊಂದು ಟ್ರೂ ಇನ್ಸಿಡೆಂಟ್ ಅದು. ಆ ಸಿನಿಮಾ ಮಾಡಬೇಕಿತ್ತು, ಸರ್ಗೆ ಅಪ್ರೋಚ್ ಮಾಡಿದೆ. ಸರ್ ಅಷ್ಟೇ ಸರ್, ಶಿವಣ್ಣ ಸರ್ ಅಷ್ಟೇ, ಶಿವಣ್ಣ ಸರ್ ನಾನು ಎಷ್ಟು ಕತೆ ಹೇಳಿರೋದೆ ಉಪಿ ಸರ್ ಶಿವಣ್ಣ ಸರ್ಗೆ ಅಂತ ಅನ್ಕೋಣ ಸರ್. ಸರ್ಗೆ ಡೈರೆಕ್ಟ್ ಟಗ್ರು ಶೂಟ್ ನಡೀತಾ ಇತ್ತು. ಸೊ ಸರ್ಗೆ ಅಪ್ರೋಚ್ ಮಾಡಿದ್ವಿ, ಅಪ್ರೋಚ್ ಮಾಡಿದಾಗ ಸರ್ ಅಷ್ಟೇ ನಾನು ಪ್ರಿಪೇರ್ಡ್ ಆಗಿ ಹೋಗ್ಬಿಡ್ತೀನಿ ಸರ್ ಯಾವಾಗಲೂ. ಫಸ್ಟ್ ಒಂದು ಪ್ರಾಪರ್ ಒಂದು 2-2.5 hours ಡಿಸ್ಕ್, ಯಾಕಂದರೆ ಯಾರ್ದು ಹೆಂಗೆ ಕೇಳ್ತಾರೆ ನಂಗೆ ಗೊತ್ತಿರಲ್ಲ ಅಂತ. ಫುಲ್ ಪ್ರಿಪೇರ್ಡ್ ಆಗೋದೆ. ಶಿವಣ್ಣ ಫಸ್ಟ್ ಕೇಳಿದ್ರು, ಒಂದು 15-20 minutes ಕೇಳಿದ್ರು. 15-20 minutes ಕೇಳಿದ ತಕ್ಷಣ ಓಕೆ ಇನ್ನೊಂದು ಮೀಟಿಂಗು, ಮನೇಲಿ ಒಂದು ಸಲ ಮಾತಾಡೋಣ, ಫುಲ್ ಬೌನ್ಸ್ಕ್ರಿಪ್ಟ್ ತೊಗೊಂಬಂದ್ಬಿಡಿ ಅಂದರು. ಮತ್ತೆ ಪ್ರಿಪೇರ್ ಆಗಿ ಹೋದೆ ಸರ್. ಅಲ್ಲೊಂದು 10-15 minutesಗೇನೆ ಆ ಒಂದು ಬಾಂಡೇಜ್ ಅಂದ್ರೆ ಗೊತ್ತಾಗುತ್ತಲ್ಲ ಸರ್, ಸರ್ ಅದೇ ಅಂದರು, ನರೇಟ್ ಮಾಡ್ತಾ ಇದ್ದಂಗೆ ಓಕೆ ಲೋಹಿತ್ ಅಂತ ಹೇಳಿದ್ರು. ಆಮೇಲೆ ಫುಲ್ ಡಿಸ್ಕ್ರೈಬ್ ಮಾಡೋಣ ಅಂತ ಅವ್ರಿಗೇನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು. ಇಮ್ಮಿಡಿಯೇಟ್ ಹೆಗಲ ಮೇಲೆ ಕೈ ಹಾಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ರು, ಮಾಡೋಣ ಈ ಡೇಟಲ್ಲಿ ಮಾಡೋಣ ಅಂತ ಹೇಳಿದ್ರು. ಬಟ್ ಅದೇನೋ ಬೇರೆ ರೀಸನ್ಸ್ ಆಯ್ತು ಸರ್ ನಾವು ಒಂದಷ್ಟು, ಅದು ಅಂದರೆ ಪ್ರಾಪರ್ 1980s-70s ರೀಕ್ರಿಯೇಟ್ ಮಾಡಬೇಕಿತ್ತು, ಅದೊಂದು ವಿಂಟೇಜ್ ಗ್ಯಾಂಗ್ಸ್ಟರ್ ಇತ್ತು. ಸೊ ಏನು ರೀಸನ್ಸಿಂದ ಫಾರ್ವರ್ಡ್ ಆಗೋಯ್ತು ಸಿನಿಮಾ ಅದು. ಮತ್ತು ಅದು ಫಾರ್ವರ್ಡ್ ಆಯಿತು, ಅವಾಗೇನಾಗ್ತಿತ್ತು ಅಂದರೆ ಟೈಮ್ ಸ್ವಲ್ಪ ಆಲ್ಮೋಸ್ಟ್ ಒಂದು 8-9 months ನಾನೇನು ಮಾಡಿದೆ, ಈ ಪ್ರಾಜೆಕ್ಟ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದೆ, ಡಿಲೇ ಆಗ್ತಾನೆ ಇತ್ತು. ಮತ್ತು ನನಗೇನಿಸ್ ಓಕೆ ಅದು ಆಗೋ ಟೈಮಲ್ಲಿ ಆಗ್ಬೋದೇನೋ ಅಂತೇಳಿ ಒಂದು ಮತ್ತೆ ಪ್ರಿಯಾಂಕಾ ಮೇಡಮ್ ಜೊತೆ ಮತ್ತೆ ಕೊಲಾಬ್ರೇಟ್ ಆಗೋಣ ಅಂತೇಳಿ ದೇವಕ್ಕೆ ಶುರು ಮಾಡಿದೆ ಸರ್ ನಾನು. ಸರ್ ದೇವಕ್ಕೆ ಬಂದೊಂದು ರಿಯಲ್ ಸ್ಟೋರಿ, ಕಲ್ಕಟ್ಟಲ್ಲಿ ನಡೆದಿದ್ದು ಒಂದು ರಿಯಲ್ ಸ್ಟೋರಿ. ಒಂದು ಆರ್ಟಿಕಲ್ ಓದೋಕ್ಕೆ ತುಂಬ ಆಂಟಿಂಗ್ ಆಗಿತ್ತು ಸರ್. ಆ ಆರ್ಟಿಕಲ್ ನೋಡಿದ ತಕ್ಷಣ ನಾನು ಮೇಡಮ್ ಕಾಲ್ ಮಾಡಿದೆ, ಮೇಡಮ್ ಈ ಥರ ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಸ್ಟೋರಿ ಹೇಳಬೇಕು ಅಂತ. ಮೇಡಮ್ ಏನು ಸ್ಟೋರಿ ಏನು ಬೇಡ, ನೀವು ಸ್ಟಾರ್ಟ್ ಮಾಡಿ, ಯಾವಾಗ ಬೇಕು ನಿಂಗೆ ಡೇಟ್ ಅಂತ ಹೇಳಿದ್ರು. ಮಮ್ಮಿಗೆ ನಮ್ಗೆ ಒಂದು 15-20 days ಪ್ರೋಸೆಸ್ ಇತ್ತು ಸರ್ ಅದು, ಅವ್ರದ್ದೊಂದು ಕಾನ್ಫಿಡೆಂಟ್ ಇತ್ತು. ನನಗೆ ಮೇಡಮ್ ಹಂಗೆ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಒಂದು ಬ್ಲೈಂಡಾಗಿ ಹೇಳ್ತಿದ್ದಾರೆ ಮೇಡಮ್, ಒಂದು ಟ್ರಸ್ಟ್ ಇಟ್ಕೊಂಡು ತೀರಾ ವರ್ಕ್ ಮಾಡಬೇಕು ಅಂತ ರಿಸರ್ಚ್ ಮಾಡಿದ್ವಿ ಸರ್. ಕಲ್ಕಟ್ಟಲ್ಲಿ ನಡೆದಿದ್ದ ಇನ್ಸಿಡೆಂಟ್, ಅದಕ್ಕೋಸ್ಕರ ಕಲ್ಕಟ್ಟೆ ಚೂಸ್ ಮಾಡ್ಕೊಂಡ್ವಿ ಸರ್. ಕಲ್ಕಟ್ಟೆ ಚೂಸ್ ಮಾಡ್ಕೊಂಡು ಫುಲ್ ಅಂದರೆ ಫಸ್ಟು ಕನ್ನಡ ಫಿಲಮ್ ಅನ್ಸುತ್ತೆ ಸರ್, ಫುಲ್ ಫಿಲಮು ಕಲ್ಕಟ್ಟೆಲ್ಲಿ ಶೂಟ್ ಮಾಡಿದ್ದದು ಸರ್. ಹಾಂ ಸರ್, ಅಂದರೆ ಮೇಡಮ್ದು ಮೇಡಮ್ ಊರು ಅದು. ಅದು ತುಂಬ ಚೆನ್ನಾಗಿತ್ತು ಸರ್, ಅಂದರೆ ವಿತೌಟ್ ಮೇಕಪ್ ಮಾಡಿದ್ವಿ, ವಿತೌಟ್ ಕಂಪ್ಲೀಟ್ ಸಿನಿಮಾ ವಿತೌಟ್ ಮೇಕಪ್ಪು, ಫುಲ್ ಫಿಲ್ಮ್ ಲೈವ್ ಲೊಕೇಶನ್ಸಲ್ಲಿ. ಒಂದು ಸೆಟ್ ಇರೋಲ್ಲ ನಿಮಗೆ, ಆದರೆ ನಿಮ್ಗೆ ಒರಿಜಿನಲ್ ಇದಿರುತ್ತೆ, ನಿಮಗೆ ಆ ಪ್ರಾಸ್ಟ್ಯೂಷನ್ ಲೇನ್ ಇರುತ್ತೆ ಸೋನಾಗಾಚಿ ಅಂತ, ಆ ಪ್ರಾಸ್ಟ್ಯೂಷನ್ ಲೇನ್ಸಲ್ಲಿ ಈ ಥರ ರಾ ಲೊಕೇಶನ್ಸ್ ಏನಿದೆ ಅವರ ರೈಲ್ವೆ ಸ್ಟೇಷನ್ಸು, ಬಸ್ ಸ್ಟಾಪ್ಸ್ ಎಲ್ಲ ಲೈವ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದು ಸರ್ ಆ ಸಿನಿಮಾ. ಸರ್ ಮೇಡಮ್ ಮಗಳೇ. ಸರ್ ಅಂದರೆ ಅದೊಂದು ಮತ್ತು ತಾಯಿ ಮಗಳದ್ದು ಒಂದು ಕತೆ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಮಾಡಿದಾಗ ನಾವು ಒಂದಷ್ಟು ಹುಡುಕ್ತಿದ್ವಿ, ನನ್ನ ಮೇಡಮ್ ಜೊತೆ ಡಿಸ್ಕಸ್ ಮಾಡೋಕ್ಕೆ ಯಾವಾಗಲೂ ಮನೆಗೆ ಹೋಗ್ತಿದ್ನಲ್ಲ ಮೇಡಮ್, ಅಲ್ಲಿ ಮಮ್ಮಿ ಟೈಮಿಂದನು ಉಪ್ಪಿ ಸರ್ ಮಗಳನ್ನ ನೋಡ್ತಿದ್ವಿ. ನಾನಂದೆ ಮೇಡಮ್ ನಾವು ಮಾಡ್ಬೋದಾ ಅಂತ, ಚೀನಿನ ಅಪ್ರೋಚ್ ಮಾಡ್ಬೋದಾ ಅಂತ ಕೇಳಿದೆ ಐಶ್ವರ್ಯ ಅವ್ರನ್ನ. ಮೇಡಮ್ ಅಂದರು ಓಕೆ ಲೋಯ್ತ, ಒಂದ್ಸಲ ಸರ್ ಹತ್ರ ಮಾತಾಡೋಣ ಅಂದರು. ಮೇಡಮ್ ಮಾಡಬೇಕು ಅಂತ ಆಸೆ ಇತ್ತು, ಯಾಕಂದರೆ ತುಂಬ ಜನ ಫಿಲ್ಮ್ ಮೇಕರ್ಸ್ ಅಪ್ರೋಚ್ ಮಾಡಿದ್ರಂತೆ ಮೇಡಮ್ ಉಪ್ಪಿ ಸರ್ನ, ಬಟ್ ಅವರು ಇವಾಗ ಬೇಡ ಬೇಡ ಅಂತಲೇ ಸ್ಟಾಪ್ ಮಾಡಿದರು. ಅದಾದಮೇಲೆ ಲೋಹಿತ್ ಮಾಡ್ತಾವನ್ನ ಮಾಡ್ಕೊಳ್ಳಿ ಆಯಿತು ಅಂತೇಳಿ ಉಪ್ಪಿ ಸರ್ ಅದೇನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಉಪ್ಪಿ ಸರ್ ಬಿಟ್ಟರು. ಸೊ ಉಪ್ಪಿ ಅಂದರೆ ಫಸ್ಟ್ ಟೈಮ್ ಒಂದು ತಾಯಿ ಮಗಳೇ ಆ್ಯಕ್ಟ್ ಮಾಡಿದ್ರೆ ಆ್ಯಕ್ಟ್ ಮಾಡಿದ ಪಾಯಿಂಟ್ ಸಿಕ್ತು, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಸರ್ ಸಿನಿಮಾ. ನೀವು ನೋಡಿದಾಗ ಆ ಎಮೋಷ್ನಲ್ ಥಿಂಗ್ಸ್ ಏನು ಬರುತ್ತಲ್ಲ ಸರ್, ಅಮ್ಮ ಒರಿಜಿನಲ್ ತಾಯಿ ಮಗಳಲ್ಲ ಸಿನಿಮಾಲು ಅಷ್ಟೇ, ಆ ಎಮೋಷನ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಆ ಫಸ್ಟ್ ಡೆಬ್ಯೂ ಅವರ ದೇವಕಿಲ್ ಮಾಡಿದ್ದು ನಮಗೊಂದು ತುಂಬ ಪ್ರೌಡ್ ಇದೆ ಸರ್. ಹಾಂ ಸರ್. ಸರ್ ಅಂದರೆ ದೇವಕಿ ನಿಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸು ತುಂಬ ಬಂತು ಸರ್, ವರ್ಲ್ಡ್ ಫೆಸ್ಟಿವಲ್ ಸಿನಿಮಾಸಲ್ಲಿ ಬಂತು. ಇಲ್ಲಿ ಬೆಂಗಳೂರಲ್ಲಿ ನಿಮಗೆ ಇದು ಚಿತ್ರಸಂತೆ ಅವ್ರದ್ದು ಬಂತು, ಚಿತ್ರಸಂತೆಯಲ್ಲಿ ಬಂದು ಬೆಸ್ಟ್ ಆ ಹುಡುಗಿದ್ದು ಬಂತು. ಆಮೇಲೆ ಚಂದನವನ ಕ್ರಿಟಿಕ್ ಅವಾರ್ಡ್ ಬರುತ್ತಲ್ಲ, ಸೊ ಎರಡರಲ್ಲೂ ಐಶ್ವರ್ಯ ಅವ್ರಿಗೆ ಸಿಕ್ತು, ಪ್ರಿಯಾಂಕಾ ಮೇಡಮ್ ಸಿಕ್ತು, ನನಗೂ ಸಿಕ್ಕಿತ್ತು ಸರ್.